Praise the Lord. Praise the Lord. இந்த காலை வேளையில தேவனுடைய செய்தியை கொடுக்கும்படியா தேவன் கொடுத்த இந்த அருமையான இந்த காலை வேளைக்காக நான் தேவனுக்கு நன்றி செலுத்துகிறேன். ಈ ಬೆಳೆನ ಜಾವದಲ್ಲಿ ಸಂದೇಶವನ್ನು ಕೊಡುವುದಕ್ಕೆ ದೇವರು ಕೊಟ್ಟಂತ ಈ ಸಮಯಕ್ಕೋಸ್ಕರ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಅನ್ಬಾನವರಿಗಳೇ, ಪ್ರೀತಿ ಉಳ್ಳವರೇ, ನಮಗೆ ಮುಖ್ಯವಾಗಿ தேவை ஒரு அன்பு முக்கியமாயி இருக்கிறது. ನಮಗೆ ಬಹಳ ಮುಖ್ಯವಾಗಿರತಕ್ಕಂತದ್ದು ಅದು ಪ್ರೀತಿಯಾಗಿದೆ. பாருங்க முக்கியமானது என்று சொல்லும்போது அது அன்பாய் இருக்கிறது. ಮುಖ್ಯವಾದದ್ದು ಎಂಬುದಾಗಿ ಹೇಳುವಾಗ ಅದು ಪ್ರೀತಿಯಾಗಿದೆ. ನೀ ಜೀವಿಕಲಾಂ, ನೀವು ಪ್ರಾರ್ಥಿಸಬಹುದು, ನೀ ವೇದತೆ ವಾಸಿಕಲಾ, ನೀನು ಸತ್ಯವೇದವನ್ನು ಓದಬಹುದು, ನೀ ದಾನ ಧರ್ಮಗಳು ಪಣಲಾ, ನೀನು ದಾನ ಧರ್ಮಗಳನ್ನು ಮಾಡಬಹುದು, ಅನೇಕ ಕಾರ್ಯಗಳು ಸೇಯಲಾ, ನೀನು ಅನೇಕ ಕಾರ್ಯಗಳನ್ನು ಮಾಡಬಹುದು. ನೀನು ಅನ್ಬಿ ಇಲ್ಲದೆ ಬಿಟ್ಟ, ನಿನಗೆ ಪ್ರೀತಿ ಇಲ್ಲದೆ ಹೋದರೆ ಅದು ಒಂದೃತ್ತಕ್ಕೂ ಪ್ರಯೋಜನ, ಅದು ಯಾವುದಕ್ಕೂ ಪ್ರಯೋಜನವಿರುತ್ತೆ. ನಾನು ಸೊಲ್ಲವಿಲ್ಲ, ಇದನ್ನು ನಾನು ಹೇಳಲಿಲ್ಲ, ಈಗ ದೇವನುಡಿಯ ವಚನ ಸೊಲ್ಲುಗಿರೋ, ಇದು ದೇವರ ವಾಕ್ಯ ಹೇಳುತ್ತದೆ. ಈಗ ಪಾರಂಗ 1 ಕೊರಿಂಥ್ಯರ 13 ನಾವು ವಾಸಿಪೋ. 1 ಕೊರಿಂಥ್ಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 13ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಇಪ್ಪಳುದು ವಿಶ್ವಾಸಂ ನಂಬಿಕೆ ಅನ್ಬು ಈ ಮೂರೂ ನಿಲೆತ್ತಿರುಕಿರದು ಇವುಗಳಿಲೇ ಅನ್ಬೇ ಪೆರಿಯದು. ಈಗಿರುವುದರಿಂದ ನಂಬಿಕೆ ನಿರೀಕ್ಷೆ ಪ್ರೀತಿ ಈ ಮೂರೇ ನಿಲ್ಲುತ್ತವೆ, ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಬಾರಂಗ ವಿಶ್ವಾಸಂ ನಂಬಿಕೆ ಅನ್ಬು ಇದು ಮೂರೆಯೂ ಪಾತಾ ಇದ್ರಲ್ಲಿ ಎಂತ ವಿಷಯ ಪೆರುಸಾ ಇರ್ಕ್ರದು, ಎಂತ ವಿಷಯ ಮಹತ್ವಮಾನ ಇರ್ಕ್ರದು, ಎಂತ ವಿಷಯ ಅದು ಡೈಮಂಡಾ ಇರ್ಕ್ರದು ಎಂದ್ರಾಲ್ ಅನ್ಬುದಾನ್. ಇಲ್ಲಿ ನೋಡ್ತೇವೆ ನಂಬಿಕೆ ನಿರೀಕ್ಷೆ ಪ್ರೀತಿ ಇವುಗಳಲ್ಲಿ ಯಾವುದು ಮುಖ್ಯವಾದದ್ದು, ಯಾವುದು ಪ್ರಧಾನವಾದದ್ದು, ಯಾವುದು ದೊಡ್ಡದು, ಯಾವುದು ವಜ್ರವಾಗಿದೆ ಎಂಬುದಾಗಿ ಹೇಳುವಾಗ ಅದು ಪ್ರೀತಿಯೇ ಆಗಿದೆ. ಅನ್ಬು ಇಂದ ನೀ ಎಲ್ಲಾತ್ಯೂ ಏನಪ್ಪ ಜೈಕಲಾಂ. ಪ್ರೀತಿ ಎಂಬುದು ಇರುವುದಾದ್ರೆ ನೀನು ಎಲ್ಲವನ್ನು ಜಯಿಸಬಹುದು. ಕೋಪಂ ಇರಂದ ಆದ್ರೆ ನೀನು ಕೋಪ ಇರುವುದಾದ್ರೆ ಎಲ್ಲಾರ್ತಿಯೂ ಎಳೆದಿಡಲಾಂ, ಎಲ್ಲವನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲಾತ್ಯೂ ಪೆಟ್ಟಿರಗಲಾಂ, ಪ್ರೀತಿ ಇರುವುದಾದ್ರೆ ಎಲ್ಲವನ್ನು ಹೊಂದಿಕೊಳ್ಳಬಹುದು. ಅನ್ಬು ಇಲ್ಲದ ಕೋಪಂ ಇರಂದ ಎಲ್ಲಾತ್ಯೂ ಎಳೆದಿಲ್ಲ, ಪ್ರೀತಿ ಇಲ್ಲದೆ ಕೋಪ ಇರುವುದಾದ್ರೆ ಎಲ್ಲವನ್ನು ಕಳೆದುಕೊಳ್ಳುವರಾಗಿದ್ದಾರೆ. ನಮಗೆ ಕ್ರಿಸ್ತವಕ್ಕೆ ನಮಗೆ ಮುಖ್ಯವಾದ ದೇವ ಅನ್ಬು. ಪ್ರೀತಿ ಉಳ್ಳವರೇ, ಕ್ರೈಸ್ತರಿಗೆ ಬಹಳ ಮುಖ್ಯವಾದಂತದ್ದು ಅದು ಪ್ರೀತಿಯಾಗಿದೆ. ಅಂದ ಅನ್ಬುದಾನ್ ಯೇಸು ಸ್ವಾಮಿ ವೆಲಿಪಡುತ್ತದೆ, ಆ ಪ್ರೀತಿಯನ್ನೇ ಕರ್ತನಾದ ಯೇಸು ಕ್ರಿಸ್ತನು ಪ್ರಕಟಪಡಿಸಿದ್ದು. ನಮ್ಮ ವೈತಿರ್ಕರ ಅನ್ಬೆ ಅದು ವೆಲಿಪಡುತ್ತಬಡಿಯಾಗಿ ಇಂದ ಭೂಲೋಕಕ್ಕೆ ಬಂದು ಅವರು ನಮ್ಮಳಕ್ಕಾಗ ನಮ್ಮ ಪಾವಗಳಕ್ಕಾಗ ನಮ್ಮ ಅಕ್ರಮಗಳಕ್ಕಾಗ ರಕ್ತತೆ ಚಿಂದಿನ ಆತನು ನಮ್ಮ ಮೇಲೆ ಇಟ್ಟಂತ ಪ್ರೀತಿಯ ನಿಮಿತ್ತವಾಗಿಯೋಸ್ಕರವೇ ಆತನು ಈ ಲೋಕಕ್ಕೆ ಬಂದು ನಮಗೋಸ್ಕರ ಜಡಿಯಲ್ಪಟ್ಟು ಆತನು ರಕ್ತವನ್ನು ಸುರಿಸಿದನು. ಅವ್ರು ಸುಮ್ಮ ಸಾಧಾರಣ ವರವಿಲ್ಲಂಗ, ಆತನು ಸುಮ್ಮನೆ ಸಾಧಾರಣವಾಗಿ ಬರಲಿಲ್ಲ. ಮೇಲೆ ಅನ್ಬು ಕಾಟುಂಬಡಿಯಾಗ, ನಿಮ್ಮ ಮೇಲೆ ಪ್ರೀತಿ ತೋರಿಸೋದಕ್ಕೆ ಮೇಲೆ ಅನ್ಬು ವೈತ ಬಡಿ, ನಿಮ್ಮ ಮೇಲೆ ಪ್ರೀತಿ ಇಟ್ಟಿರೋದ್ರಿಂದ ಇಂದು ಭೂಮಿಗೆ ಬಂದಾರ. ಅದಕ್ಕೋಸ್ಕರವೇ ಆತನ ಈ ಭೂಮಿ ಹೋಗಿ ಬಂದನು. ಪ್ರಿಯ ಮಾನವರುಗಳೇ, ಪ್ರೀತಿ ಉಳ್ಳವರೇ, ನೀ ಚೈತ್ಯ ಕೇಟುಕೊಂಡಿರ್ಕ್ರೆ ಒರುವೇಳೆ ನೀ ಕ್ರಿಸ್ತವನ ಇರ್ಕಲಾ, ಕ್ರಿಸ್ತವನ ಅಲ್ಲದ ಯಾರಿರ್ಕಲಾ. ಈ ಸಂದೇಶವನ್ನು ಕೇಳ್ತಾ ಇರತಕ್ಕಂತ ನೀನು ಕ್ರೈಸ್ತನಾಗಿರಬಹುದು, ಇಲ್ಲವಾದ್ರೆ ಕ್ರೈಸ್ತನಲ್ಲದೆ ಇರಬಹುದು. ಯೇಸು ಕ್ರಿಸ್ತ ಅನ್ಬು ಕಾಟಿನದು ಒಂದು ಕ್ರಿಸ್ತವರ್ಗೆ ಮಾತ್ರ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನು ಪ್ರೀತಿ ತೋರಿಸಿದ ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ. ಯಾರೆಲ್ಲ ಅವರಾಲ ಪಡಿಕಪಟ್ಟಿರ್ಕಾಂಗ್ಲೋ, ಯಾರೆಲ್ಲ ಅವರಾಲ ಉರುವಾಕಪಟ್ಟಿರ್ಕಾಂಗ್ಲೋ, ಯಾರೆಲ್ಲ ಜೀವನ ಇರ್ಕಿರೋ ಅವಳಕ್ಕಾಗ ತಾನೆ ಅವರು ಅನ್ಬು ಸಲ್ಲುತ್ತಬಡಿಯಾಗ ಬಂದ. ಯಾರೆಲ್ಲ ಆತನಿಂದ ಸೃಷ್ಟಿಸಲ್ಪಟ್ಟಿದ್ದಾರೋ, ಯಾರೆಲ್ಲ ಆತನಿಂದ ರೂಪಿಸಲ್ಪಟ್ಟಿದ್ದಾರೋ, ಯಾರಿಗೆಲ್ಲ ಜೀವವಿದೆಯೋ ಅವರಿಗೋಸ್ಕರ ಅವರಿಗೆ ಪ್ರೀತಿ ತೋರಿಸಕ್ಕಾಗಿ ಆತನು ಬಂದನು. ಯಾರೆಲ್ಲ ಅವರ ನಂಬರಿಂಗೋ, ಯಾರೆಲ್ಲ ಆತನ ವಿಶ್ವಾಸಿರೋ, ಅವ್ರ ಮೇಲೆ ವಿಶ್ವಾಸಿಕ್ಕಿರಿಂಗ್ಲೋ, ಆತನ ಮೇಲೆ ನಂಬಿಕೆ ನೀಡ್ತಿರೋ, ಅವಳಕ್ಕಾಗದ ಅವ್ರ ಅನ್ಬು ಕಾಟ ಬಂದ. ಅವರಿಗೆ ಪ್ರೀತಿಯನ್ನು ತೋರಿಸೋದಕ್ಕೋಸ್ಕರವೇ ಆತನು ಬಂದನು. ಅನ್ಬು ನಾವ್ ವೆಲಿಪಡ್ತವೆಂಡು, ಆ ಪ್ರೀತಿಯನ್ನು ನಾವು ಪ್ರಕಟಪಡಿಸಬೇಕು. ಬಹಳ ಪೇಸವೆಂಡು, ನಾವು ಪ್ರೀತಿಯಿಂದ ಮಾತನಾಡಬೇಕು. ನಮ್ ಯಾರು ನಮ್ಮ ಮೇಲೆ ಕೋಪ ಪೇಸನಾಲೋ, ಯಾರು ನಮ್ಮ ಮೇಲೆ ಕೋಪವಾಗಿ ಮಾತನಾಡ, ಅನ್ಬಾಲ ನಮ್ಮ ಪೇಸವೆಂಡು, ನಾವು ಅವರ ಮೇಲೆ ಪ್ರೀತಿಯಿಂದ ಮಾತನಾಡಬೇಕು. ಅನ್ಬಾಲ ಅವಳ ನಮ್ಮ ಅರವಣಿಕ ವೆಂಡೋ, ನಾವು ಪ್ರೀತಿಯಿಂದ ಅವರನ್ನು ಆಧರಿಸಬೇಕು. ಅಪ್ಪಳದು ಪಾರಂಗ ಅಂದ ಅನ್ಬುಕ್ಕೆ ವರ್ಗರ ಮಹತ್ವ, ಅಂದ ಅನ್ಬುಕ್ಕೆ ವರ್ಗರ ಸ್ನೇಹ, ಅಂದ ಅನ್ಬುಕ್ಕೆ ವರ್ಗರ ಒಂದು ಪಾಸಂ ಪಾಕಬಹುದು, ಅದು ಪೆರಿದಾ ಇರಕಂ. ಆ ಪ್ರೀತಿಗೆ ಬರತಕ್ಕಂತ ಮಹತ್ವ, ಆ ಪ್ರೀತಿಗೆ ಬರತಕ್ಕಂತ ಸ್ನೇಹ, ಆ ಪ್ರೀತಿಗೆ ಬರತಕ್ಕಂತ ಬಾಂಧವ್ಯ, ಅದು ಬಹಳ ದೊಡ್ಡದಾಗಿರ್ತದೆ. ಅಂದ ಅನ್ಬೆ ಕಣರಿಡತ್ಲ ಕಾಟೆ, ಆ ಪ್ರೀತಿಯನ್ನು ನಿನ್ನ ಗಂಡನ ಬಳಿಯಲ್ಲಿ ತೋರಿಸಿಡತ್ಲ ಕಾಟೆ, ಹೆಂಡತಿ ಬಳಿಯಲ್ಲಿ ಪಿಳ್ಳೆಗಳಿಡತ್ಲ ಕಾಟೆ, ಮಕ್ಕಳ ಬಳಿಯಲ್ಲಿ ತೋರಿಸಿ, ತಗಪ್ಪನ ತಾಯಿ ಇರತ್ಲ ಕಾಟೆ, ತಂದೆ ತಾಯಿ ಬಳಿಯಲ್ಲಿ, ತುಂಬ ಜನ ಇರತ್ಲ ಕಾಟೆ, ನಿನ್ನ ಸಂಬಂಧಿಕರ ಬಳಿ ತೋರಿಸಿ, ನಂಬರಿಡತ್ಲ ಕಾಟೆ, ನಿನ್ನ ಸ್ನೇಹಿತರ ಬಳಿಯಲ್ಲಿ ತೋರಿಸಿ, ನೀ ಅನ್ಬಾ ಇರು, ನೀನು ಪ್ರೀತಿಯಿಂದ ಇರು. ಅಪ್ಪಳದು ನೀ ಅನ್ಬಾ ಇರ್ಕಬೋದ, ಅಂದ ನಾಲ್ ಮಾತ್ರ ಅಲ್ಲ, ಅಂದ ವರ್ಷ ನಿಂದ ಉಳಗತ್ಲಿ ಎತ್ತನೆ ನಾಟಕಲ್ಲಿ ದೇವನನ್ನ ವೈತಿರ್ಕರೋ ಅತ್ತನೆ ನಾಟಕಲ್ಲಿ ಸಂತೋಷಮಾಯಿರುಪ್ಪ. ನೀನು ಪ್ರೀತಿಯಿಂದ ಇರುವಾಗ ಆ ದಿನ ಮಾತ್ರವಲ್ಲ, ಆ ವರ್ಷ ಮಾತ್ರವಲ್ಲ, ನೀನು ಈ ಲೋಕದಲ್ಲಿ ಎಲ್ಲಿಯವರೆಗೂ ದೇವರು ನಿನ್ನ ಜೀವಂತವಾಗಿಟ್ಟಿರ್ತಿರೋ ಅಲ್ಲಿಯವರೆಗೂ ನೀನು ಸಂತೋಷವಾಗಿರೋದಕ್ಕೆ ಸಾಧ್ಯ. ಉಳಿಡತ್ಲ ಅನ್ಬಿಲ್ಲ ನಾ ಸಂತೋಷ ಇರಕಾದೆ, ನಿನ್ನ ಬಳಿಯಲ್ಲಿ ಪ್ರೀತಿ ಇಲ್ಲದೆ ಹೋದ್ರೆ ನಿನ್ನ ಸಂತೋಷವಾಗಿರೋದಕ್ಕಾಗುದಿಲ್ಲ. ಅನ್ಬಿಲ್ಲ ನಾ ಅವನಿಗೆ ಸಮಾಧಾನ ಇರಕಾದೆ, ನಿನ್ನ ಬಳಿಯಲ್ಲಿ ಪ್ರೀತಿ ಇಲ್ಲದೆ ಹೋದ್ರೆ ನಿನ್ನ ಸಮಾಧಾನದಿಂದ ಇರೋದಕ್ಕೆ ಸಾಧ್ಯವಾಗುವುದಿಲ್ಲ. ಯೇಸುವೆ ಪಾರೆ, ನೀನು ಯೇಸುವನ್ನ ನೋಡು, ಕಾಟಿನ ಅನ್ಬೈ ಪಾರೆ, ಆತನು ತೋರಿಸಿದ ಪ್ರೀತಿಯನ್ನು ನೋಡು, ಅಂದ ಅನ್ಬೈ ನೀ ವೆಲಿಪಡತೆ, ನೀನು ಆತನ ಪ್ರೀತಿಯನ್ನು ಪ್ರಕಟಪಡಿಸಿ. ಅಪ್ಪಳದು ಉನಕ್ಕೆ
அந்த சமாதானம் கடந்து வரும் ஆக நினைக்கு ஆ சமாதானம் ஒருட்டு பெறுத்தது நம் கண்களை மூடி ஜெபிக்கலாமா நாம் கண்களை முச்சி பிரார்த்திச்சோம் அப்பா உமை துதிக்கிறோம் உமை போற்றுகிறோம் சுவாமி தந்தையே நீ ஸ்துதி மாற்றவே வந்திஸ்தேவே ஆண்டவரே யாரெல்லாம் அன்பில்லாத இருக்கிறார்களோ சுவாமி தேவரே யாரெல்லாம் பிரீத்தி இல்லாத இருந்தாரோ ஆண்டவரே எரிச்சலோடு கோபத்தோடு உரிகொள்ளத்தனதிந்த கோபத்திந்த இருந்தாரோ ஆண்டவரே பொறாமையோடு எம்மைத்தனதிந்த இருந்தாரோ ஆண்டவரே பொறாமையோடு உரிகொள்வத்தனதிந்த ஆண்டவர் யாரெல்லாம் இப்படி இருக்கிறாங்களோ சுவாமி யாரெல்லாம் இறுதியாகிதாரோ அவர்களுக்கு இந்த ஆண்டவரே இதெல்லாம் எடுத்து போட்டு அதெல்லாம் அவரிந்த தகுதாக்கி அன்பை நிலைநிறுத்தும் ஆண்டவரே பிரீத்தியிந்த நிலைநிலிசு அன்பை நிலைநிறுத்தும் ஆண்டவரே பிரீத்தியன்னு நிலைநிலிசு விசுவாசத்தை காட்டிலும் நம்பிக்கைகிந்தலும் விசுவாசத்தை காட்டிலும் நிரீட்சிக்கிந்தலும் நம்பிக்கை காட்டிலும் நம்பிக்கைகிந்தலும் அன்பே பெரியது என்று சொன்னீரே பிரீத்தியே தொட்டது என்பதாக எழுதியது அப்படியா நிலைநிறுத்தும் ஆண்டவரே தேவரே அதில் அவர் நிலைநிலிசு இந்த காலவெளியில் அப்படி நிலைநிறுத்து சுவாமி தேவரே பிழைஞ்சாதல் நிலைநிலிசு இயேசுவின் நாமத்தினால ஒவ்வொருத்தரையும் ஜபத்தை கேளும் பிதாவே பிரார்த்தனை கேளு தந்தையே ஆமென் ஆமென் God bless you.